ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಗೆ ಗಣಿಗಾರಿಕೆ ಗುತ್ತಿಗೆ ನೀಡಿದಂಥ ಕೇಸ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ಸಂಕಷ್ಟ ಕಾದಿದ್ಯಾ ಈಗ ಅಂತ ಪ್ರಶ್ನೆ ಇದೆ ಇದು ಈ ಒಂದು ಗಣಿಗಾರಿಕೆಗೆ ಇವರು ಗುತ್ತಿಗೆ ಕೊಟ್ಟುಕೊಟ್ಟಿದ್ರಿ ಇವರು ಈ ಒಂದು ಕಂಪನಿಗೆ ಆ ಥರದ ಗಣಿಗಾರಿಕೆ ಮಾಡಿದಂಥ ಅನುಭವನೇ ಇರಲಿಲ್ಲ ಹೇಗೆ ಗುತ್ತಿಗೆ ಕೊಟ್ಟರು ಇವರು ಐನೂರು ಎಕರೆಗಿಂತ ಜಾಸ್ತಿ ಒಂದು ಭೂಮಿಯನ್ನು ಗುತ್ತಿಗೆ ಕೊಟ್ಟುಬಿಟ್ರೆ ಇವರು ಇವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಕೊಟ್ಟಿರೋದು ಅಂತ ವಿಷಯ ನಾನು ಸೈನ್ ಮಾಡಿದ್ದೀನ ಅಂತ ಕುಮಾರಸ್ವಾಮಿ ಅವರ ಒಂದು ವಾದ ನಾನು ಸೈನ್ ಹಾಕಿದ್ದೀನ ಅದರಲ್ಲಿ ಅಂತ ಇವರು ಒಂದು ವಾದ ಇತ್ತು ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಹದಿನಾರು ವರ್ಷಗಳು ಕಳೀತಾ ಬಂತು ಹದಿನಾರು ವರ್ಷಗಳಿಂದ ಕೂಡ ಒಂದಲ್ಲ ಒಂದು ವಿಧದಲ್ಲಿ ತನಿಖೆ ನಡ್ಕೊಂಡೇ ಬಂದಿದೆ ಇದೀಗ ಎಸ್ ಐ ಟಿ ತನಿಖೆಯನ್ನು ಕೂಡ ನಡೆಸಿದೆ ಇಲ್ಲಿ ಕೇಸ್ ದಾಖಲಾದ ಬೆನ್ನಲ್ಲೇ ಜಾಮೀನು ಕೂಡ ಕುಮಾರಸ್ವಾಮಿ ಅವರು ಪ್ರಕರಣದ ತನಿಖೆ ನಡೆಸಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಎಸ್ ಐ ಟಿ ಕೇಳಿತ್ತು ಸ್ವಾಮಿ ಎಲ್ಲ ವಿಚಾರಣೆ ಮುಗಿದಿದೆ ನಾವು ಈಗ ಕುಮಾರಸ್ವಾಮಿ ಅವ್ರನ್ನ ಮಾತ್ರ ನಾವಿಲ್ಲಿ ವಿಚಾರಣೆ ಮಾಡಬೇಕಾಗಿದೆ ಆ ಕಾರಣದಿಂದಾಗಿ ನಮಗೆ ಕುಮಾರಸ್ವಾಮಿ ಅವ್ರನ್ನ ವಿಚಾರಣೆ ಮಾಡಬೇಕು ಅನುಮತಿ ಕೊಡಿ ಅಂಥೇಳಿ ರಾಜ್ಯಪಾಲರ ಬಳಿಗೂ ಕೂಡ ಈ ಒಂದು ಕೇಸ್ ಹೋಗಿತ್ತು ರಾಜ್ಯಪಾಲರು ಏನು ಮಾಡ್ತಾರೆ ನನಗೆ ತರ್ಜುಮೆ ಮಾಡಿ ಕೊಡಿ ಇದು ನನಗೆ ಕನ್ನಡ ಬರೋಲ್ಲ ಅಂಥೇಳಿ ಯಾಕೆಂದರೆ ಸಾವಿರಾರು ಪುಟಗಳ ಒಂದು ಚಾರ್ಜ್ ಶೀಟ್ ಇರುತ್ತೆ ಅಲ್ಲಿ ತನಿಖಾ ವರದಿ ಇರ್ತವೆ ಸೊ ನನಗೆ ಕೊಡಿ ಅಂತ ಕೂಡ ಕೇಳಿಕೊಂಡಿದ್ರು ಇದೀಗ ಎಚ್ ಡಿ ಕೆ ವಿಚಾರದಲ್ಲಿ ದೂರು ಒಂದೇನು ಬಂದಿತ್ತಲ್ಲ ಆ ನಂತರದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ವೈಯಕ್ತಿಕ ಟೀಕೆ ವಿಚಾರ ಇನ್ನೊಂದು ಮಜ್ರಲ್ನ ಪ್ರವೇಶ ಮಾಡಿತ್ತದು ಪ್ರಾಸಿಕ್ಯೂಷನ್ಗೆ ಅನುಮತಿನ ಸೇಟಿ ಕೇಳಿಕೊಂಡಿತ್ತು ವೈಯಕ್ತಿಕವಾಗಿ ಟೀಕೆ ಮಾಡಿದ್ದರು ಮತ್ತು ಪರೋಕ್ಷವಾಗಿ ಬೆದರಿಕೆ ಹಾಕಿದ್ದಂಥ ಆರೋಪ ಕೂಡ ಇತ್ತಲ್ಲ ಈ ಆರೋಪ ಸಂಬಂಧವಾಗಿ ದೂರೇನಾಗಿತ್ತು ಎಚ್ ಡಿ ಕೆ ವಿರುದ್ಧ ಎನ್ ಸಿ ಆರ್ ಆಗಿದೆ ಇದೀಗ ಕುಮಾರಸ್ವಾಮಿ ಅವರು ಪಡೆದಿದ್ದಂಥ ಜಾಮೀನನ್ನು ರದ್ದು ಮಾಡಬೇಕು ಸ್ವಾಮಿ ಇವ್ರ ಹತ್ರ ನಿಂದಿಸ್ತಾರೆ ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಇವರಿಗೆ ಒಂದು ಗ್ರ್ಯಾಂಟ್ ಆಗಿತ್ತಲ್ಲ ಆ ಬೇಲ್ ರದ್ದಾಗಬೇಕು ಅಂತ ಹೇಳಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೋರ್ಟ್ ಮೊರೆ ಹೋಗಿದೆ ಇದೀಗ ಕೇಸ್ ಸಂಬಂಧವಾಗಿ ಸೂಕ್ತ ಸಾಕ್ಷ್ಯಾಧಾರಗಳು ಪರೋಕ್ಷ ಬೆದರಿಕೆ ಕಾರಣವನ್ನು ಕೊಟ್ಟು ಕೋರ್ಟ್ನ ಮೊರೆ ಹೋಗಲಾಗಿದೆ ಕೋರ್ಟ್ ಜಾಮೀನು ರದ್ದುಗೊಳಿಸಿದರೆ ಕುಮಾರಸ್ವಾಮಿ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಕುಮಾರಸ್ವಾಮಿ ಅವರು ಸಿಟ್ಟಲ್ಲಿದ್ದರು ಇದೇ ಒಂದು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ ಗಣಿ ಗುತ್ತಿಗೆ ಕೇಸ್ಗೆ ಸಂಬಂಧಪಟ್ಟಂತೆ ಅದು ಯಾವುದು ಅಂತಲೇ ನನಗೆ ಗೊತ್ತಿಲ್ಲ ಹಾಗೆ ಹೀಗೆ ಅಂತೇಳಿ ಯಾರು ಮುಖ್ಯಮಂತ್ರಿ ಆಗಿರ್ತಾರೋ ಅವರೇ ಹೊಣೆ ಆಗಬೇಕಾಗುತ್ತೆ ಅದಕ್ಕೆ ನಾನು ಸೈನ್ ಮಾಡಿಲ್ಲ ಅದು ಯಾರು ಕೊಟ್ಟರು ನನಗೆ ಗೊತ್ತಿಲ್ಲ ಅಂತ ಹೇಳಕ್ಕೆ ಬರೋಲ್ಲ ಕೈ ಕೆಳಗಡೆ ಅಧಿಕಾರಿಗಳು ಮಾಡಿದ್ರೆ ಇವ್ರ ಸಹಿ ಏನಾರಾದರೂ ಫೋರ್ಜರಿ ಮಾಡಿದ್ರೆ ಬೇರೆಯವ್ರ ಕೆಲಸ ಸೈನ್ ಮಾಡಿಸೋದಕ್ಕೆ ಅನುಮತಿಯನ್ನು ಕೊಡಿಸೋದ್ರೆ ನಮ್ಗೆ ಗೊತ್ತಿಲ್ಲ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಷಯ ಪ್ರಸ್ತಾಪವಾದಾಗ ಸಿಟ್ಟು ಬಂದಿತ್ತು ಸಿಟ್ಟಲ್ಲಿ ಅವರು ಮಾತಾಡಿದರು ಇಂಥವರ ಜಾಮೀನು ರದ್ದು ಮಾಡಿ ಅಂತ ಕೂಡ ಇದೀಗ ಕೋರ್ಟ್ ಮೊರೆ ಹೋಗಲಾಗಿದೆ ನೋಡಬೇಕಾಗತ್ತೆ ಏನು ಆಗುತ್ತೆ ಬೆಳವಣಿಗೆ ಅಂತ ಡಿಟಸ್ಕೊಳಕ್ಕೆ ಇದೀಗ ಸಂತೋಷ ಇದ್ದರೆ ಸಂತೋಷ ಎಲ್ಲಿಗೆ ಬಂತು ಈ ಕೇಸ್ ಅಂತ ಹೇಳಿ ಇದೀಗ ಜಾಮೀನು ರದ್ದತಿಯನ್ನು ಕೋರಿ ಎಸ್ ಐ ಟಿ ತಂಡ ಕೋರ್ಟ್ ಮೊರೆ ಹೋಗಿದೆ ಟೋಟಲ್ ಆಗಿ ಈ ಒಂದು ಆರೋಪ ಪ್ರತ್ಯಾರೋಪಗಳು ಬೈಗುಳಗಳು ಏನಿತ್ತು ಅಲ್ಲಿ ಅಂತ ರಾಮಕಾಂತ್ ಏನು ಈಗಾಗ್ಲೇ ರಾಜ್ಯಪಾಲರ ಬಳಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಏನು ಎಸ್ ಐ ಟಿಯನ್ನು ರಚನೆ ಮಾಡಿದ ಅಕ್ರಮ ಗಣಿಗಾರಕ್ಕೆ ಹಾಗೆ ಸೊ ಇದರಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೂಡ ಎಸ್ ಐ ಟಿ ತಂಡ ಏನು ಕೇಳಿತ್ತು ಮನವಿಯನ್ನು ಮಾಡಿತ್ತು ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಡೀಟೇಲ್ಗಳನ್ನ ರಾಜ್ಯಪಾಲರು ಕೂಡ ಕೇಳಿದ್ರೆ ಅದಕ್ಕೆ ಉತ್ತರವನ್ನ ಕೊಡಲಾಗಿತ್ತು ಸೊ ಇದಾದ ಬಳಿಕ ಫರ್ದರ್ ಇಡೀ ಪ್ರಕರಣದಲ್ಲಿ ಏನು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿ ಪ್ರಕರಣ ದಾಖಲಾಗುತ್ತೆ ಹನ್ನೊಂದರಲ್ಲಿ ಸಂತೋಷ್ ಹೆಗಡೆ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ವರದಿಯನ್ನು ಸಲ್ಲಿಕೆಯನ್ನು ಮಾಡಿರುತ್ತಾರೆ ಪಾತ್ರದ ಬಗ್ಗೆ ಕೂಡ ಅಲ್ಲಿ ಉಲ್ಲೇಖಗಳಾಗಿರುತ್ತೆ ಈಗ ಪ್ರಕರಣದ ಎಸ್ ಐ ಟಿ ರಚನೆಯ ಬಳಿಕ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ತನಿಖಾ ಹಂತದಲ್ಲಿ ಕುಮಾರಸ್ವಾಮಿ ಅವರು ಪಾಲು ಇರುವ ಬಗ್ಗೆ ಒಂದಿಷ್ಟು ಸೂಕ್ತವಾದ ದಾಖಲಾತಿಗಳು ಸಾಕ್ಷ ಸಿಕ್ಕಿರುತ್ತೆ ಅದನ್ನ ಆಧಾರವಾಗಿಟ್ಕೊಂಡು ಅದನ್ನ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಮನ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಒಂದು ಮನವಿಯನ್ನು ಮಾಡಿರ್ತಾರೆ ಸೊ ಅದೇ ಅದಕ್ಕೆ ಅನುಮತಿ ಸಿಕ್ಕಿರೋದಿಲ್ಲ ಒಂದು ಎರಡನೇದು ಯಾವಾಗ ಇಷ್ಟೆಲ್ಲ ಬೆಳವಣಿಗೆಗಳಾಗುತ್ತೋ ಬೆಳವಣಿಗೆ ಆದ ಬೆನ್ನಲ್ಲೇ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಎ ಡಿ ಜಿ ಪಿ ಎಸ್ ಐ ಟಿಯ ಮುಖ್ಯಸ್ಥರು ಏನಾದ್ರೆ ಚಂದ್ರಶೇಖರ್ ಅವರ ವಿರುದ್ಧ ಕೂಡ ವೈಯಕ್ತಿಕವಾಗಿ ಟೀಕೆಗಳನ್ನು ಕೂಡ ಮಾಡಲಾಗಿರುತ್ತೆ ಸೊ ಇಲ್ಲಿ ಅವರ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ವೈಯಕ್ತಿಕ ಟೀಕೆಗಳನ್ನ ಮಾಡುವ ಮುಖಾಂತರ ಪ್ರಕರಣದ ತನಿಖೆಯನ್ನ ಮಾಡಬಾರದು ಅಂತ ಹೇಳಿ ಇವರು ನನಗೆ ಬೆದರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಒಂದು ಲೆಟರ್ ಅನ್ನು ಕೂಡ ಅವರ ಎಸ್ ಐ ಟಿ ತಂಡದವರಿಗೆ ಒಂದು ಧೈರ್ಯವನ್ನು ತುಂಬಿರ್ತಾರೆ ಯಾವುದೇ ಕಾರಣಕ್ಕೂ ಯಾರು ಎದುರು ಬೇಕಾಗಿಲ್ಲ ತಪ್ಪು ಮಾಡದಂತವ್ ಶಿಕ್ಷೆ ಆಗುತ್ತೆ ಆರೋಪಿಯನ್ನು ತಂದು ನಾನು ಕೋರ್ಟ್ನಲ್ಲಿ ನಿಲ್ಲಿಸ ನಿಲ್ಲಿಸ್ತೀನಿ ಅನ್ನೋದು ಕೂಡ ಅವರ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿರ್ತಾರೆ ಸೊ ಇದೀಗ ಅದರ ಮುಂದುವರೆದ ಭಾಗವಾಗಿ ನ್ಯಾಯಾಲಯದ ಮೊರೆ ಹೋಗಿರುವಂತದ್ದು ಹಿಂದೆ ಹನ್ನೊಂದರಲ್ಲಿ ಪ್ರಕರಣ ದಾಖಲಾದಾಗ ಕುಮಾರಸ್ವಾಮಿ ಅವರು ಏನು ಜಾಮೀನನ್ನ ಪಡ್ಕೊಂಡಿದ್ರು ಆ ಜಾಮೀನನ್ನ ರದ್ದು ಮಾಡಬೇಕು ಅಂತೇಳಿ ಈಗಾಗಲೇ ನ್ಯಾಯಾಲಯಕ್ಕೆ ಹೈಕೋರ್ಟ್ಗೆ ಅವರು ಮನವಿಯನ್ನ ಮಾಡ್ಕೊಂಡಿರುವಂತದ್ದು ಒಂದು ವೇಳೆ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರ ಜಾಮೀನು ರದ್ದು ಆದ್ರೆ ಕಾನೂನಿನ ಕುಣಿಕೆ ಬಿಗಿ ಆಗುವಂಥದ್ದು ಮತ್ತೆ ಕುಮಾರಸ್ವಾಮಿ ಅವರು ಕೂಡ ಮುಂದಿನ ದಿನದಲ್ಲಿ ಕಾನೂನು ಸಂಕಷ್ಟಗಳು ಕಾಯ್ದಿರುವಂತದ್ದು ಸಂತೋಷ್